ಅಷ್ಟಕ್ಕೆ ಆದ್ರೆ ನಿಮ್ಮ ಅಜ್ಜಿನ ಕಷ್ಟಕ್ಕೆ ಎಷ್ಟು ನಾಳೆ ಮಾರ್ಚ್ ಹದಿನಾಲ್ಕಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ ಡೇ ಅದ ಮೊನ್ನೆ ಈಗಿನ ಗಣಿತಕ್ಕೆ ಮತ್ತು ನಮ್ಮ ಕಾಲದ ಗಣಿತಕ್ಕೆ ನಾವು ಕಲ್ತಿದ್ದಕ್ಕೂ ಮತ್ತು ಈಗ ಕಲಿತಿರೋದಕ್ಕೂ ಎಷ್ಟು ಫರಕ್ ಅದ ಅಂತ ಹಂಗೆ ವಿಚಾರ ಮಾಡಲಿಕ್ಕೆ ಆತಿದ್ದೆ ನಮ್ಮ ಹಳೆ ಕಾಲದ ಗಣಿತ ಅದನ್ನು ನಮ್ಮ ಅವ್ವ ಅಪ್ಪ ಕಲಿಸೋ ಪದ್ಧತಿ ಎಲ್ಲ ನೆನಪಾದವು ನಾವು ಒಂದೋ ಎರಡೋ ಕಲ್ತಿದ್ದು ನಮ್ಮಮ್ಮ ಹೇಳಿಕೊಟ್ಟಿದ್ದು ಒಂದೋ ಎರಡೋ ಬಾಳೆ ಹರಡೋ ಮೂರೋ ನಾಲ್ಕು ಅನ್ನವ ಹಾಕೋ ಐದೋ ಆರೋ ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆಮುದರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗದಿತ್ತು ಮುಂದೆ ಒಂದು ಸರ್ತಿ ಹತ್ತು ತನಕ ಬಂತು ಅಂದು ಗ್ಯಾರಂಟಿ ಆಗೋ ಪರಿಸ್ಥಿತಿ ನಮ್ಮವ್ವ ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ನಲವತ್ತು ಹತ್ತು ಐವತ್ತು ಮರದಲ್ಲಿ ಕಾಯಿಯು ತುಂಬಿತ್ತು ಐವತ್ತು ಹತ್ತು ಅರುವತ್ತು ಕಲ್ಲನ್ನು ಎಸೆದನು ಸಂಪತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿಯು ಟಪಟಪ ಉದಿರಿತ್ತು ಎಪ್ಪತ್ತು ಹತ್ತು ಎಂಬತ್ತು ಮಳೆಯ ಕಂಡನು ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡು ನಡುಗಿತ್ತು ತೊಂಬತ್ತು ಹತ್ತು ನೂರು ಮನೆಯನ್ನು ತಲುಪಿದ ಸಂಪತ್ತು ಅಂತ ರಗ ಶುರು ಮಾಡಿಬಿಡಕ್ಕೆ ನೋಡಿರಿ ನೀವು ಹೆಂಗೆ ಅನ್ಬಿಟ್ಟೇವೆ ಸಣ್ಣ ಹುಡುಗರಿದ್ದಾಗ ತಾಯಿ ಅನ್ನೋಕೆ ಮುಚ್ಚು ಕಾಯಿ ಕಾಯಿಸ್ಕೊಂಡು ಇಟ್ಕೊಂಡು ಕಲಿಸಿದ್ದನ್ನು ಹೆಂಡ್ತಿ ಲಟ್ನಿ ಹಿಡ್ಕೊಂಡ್ರೆ ನಿಂತು ಸಾಕು ಪಟಾಪಟ ಅಂತ ಹೇಳ್ತೀವಿ ಅದರ ನಮ್ಮ ಅಂತೂ ಮುಂಜಾನೆದ್ದು ಕೂಡಲೇ ಮಗ್ಗಿ ಓದ್ ತೆಬ್ಸೋಕೆ ಹಿಂಗಾಗಿ ನಾವು ಗಣ್ಣಾಗು ಎರಡು ಒಂದ್ಲೇ ಎರಡು ಅಂತ ಎದ್ದವ್ರು ಇವತ್ತು ಏನಾರ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಮನಸ್ಸಿನಾಗ ಕನ್ನಡದಾಗ ನಾಲ್ಕು ನಾಲ್ಕಲೆ ಅಂತ ವಿಚಾರ ಮಾಡ್ತೇವೆ ಹೊರತು ಫೋರ್ ಫೋರ್ ಜನಂಗಿಲ್ಲ ಯಾಕಂದ್ರೆ ನಾವು ಕಲಿತದ ಗಣಿತ ಸಹಿತ ಮಾತೃಭಾಷೆ ಕನ್ನಡದಾಗ ಅದನ್ನು ಕಲಿಸದಕ್ಕೆ ಮಾತ್ರ ದೇವಿ ಅದನ್ನ ನಮ್ಮ ಮೆದುಳೊಳಗೆ ಇವತ್ತು ಪ್ರಿಂಟ್ ಮಾಡೋದಂಗದು ಅದು ಇನ್ನು ನಮ್ಮ ಮಿಂಗೆ ಕಲಿಸಾಳಂತಂದ ಮೇಲೆ ನನ್ನ ಮ್ಯಾಥ್ಸ್ ಚಲೋ ಇತ್ತಂತ ಬಾಯಿ ಬಾಯ್ಬಿಟ್ಟು ಹೇಳೋದೇನು ಬೇಕಾಗಿಲ್ಲ ಅದ್ರಾಗ ನಮ್ಮವ್ವ ನಮ್ಮಪ್ಪ ಭಾಳ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿದ್ದರು ನನ್ನ ಮಾರ್ಕ್ಸ್ ಕಾರ್ಡ್ ಬಂದಾಗ ಎಷ್ಟು ಪರ್ಸೆಂಟ್ ಆಯಿತು ಅನ್ನೋದನ್ನು ಹೆಂಗೆ ಲೆಕ್ಕ ಮಾಡಬೇಕು ಅಂತ ನಮ್ಮಪ್ಪ ಅಗದಿ ಚೆಂದ ಹೇಳ್ಕೊಟ್ಟಿದ್ದ ಅವನೊಂದು ಸ್ಟೇಟ್ಮೆಂಟ್ ಇತ್ತು ಅಷ್ಟಕ್ಕಿಷ್ಟ ಆದರೆ ನಿಮ್ಮ ಅಜ್ಜನ ಕಷ್ಟಕ್ಕೆ ಎಟ್ಟು ಅಂತ ಅವನವ ಇಲ್ಲೇ ಕಷ್ಟ ಅಂದರೆ ಸಾಂಸಾರಿಕ ಕಷ್ಟ ಅಲ್ಲ ಈಗಿನ ಕಲಗುತ್ತೆ ಇಲ್ಲೇ ಕಷ್ಟ ಅಂದರೆ ನಾವು ರೊಕ್ಕ ಕೊಟ್ಟು ದಾಡಿ ಅಥವಾ ಕಟಿಂಗ್ ಮಾಡಿಸ್ಕೊತೇವಲ್ಲ ಅದಕ್ಕೆ ನಮ್ಮ ಕಡೆ ನಾವು ಕಷ್ಟ ಅಂತಿದ್ರು ಹಂಗೆ ನಂಗಂತೂ ದಾಡಿ ಮಾಡ್ಕೊಳ್ಳೋದು ಇವತ್ತು ಕಷ್ಟದ ಕೆಲಸನ ನಮ್ಮ ದತ್ತನ ಕಾಕ ಹಗ್ಲಾಗಲ್ಲ ಅನ್ನೋವ ದಿವಸ ದಾಡಿ ಮಾಡ್ಕೊಳ್ಳೋದಕ್ಕಿಂತ ವರ್ಷಕ್ಕೊಂದು ಹಳೆಯ ಚಲೋ ಅಂತ ಅದು ಅಗದಿ ಬೀಜ ಮಾತು ಇರಲಿ ಇನ್ನು ನಮ್ಮ ಅಪ್ಪನ ಸ್ಟೇಟ್ಮೆಂಟು ಅಷ್ಟಕ್ಕೆ ಇಷ್ಟ ಆದ್ರೆ ಅಜ್ಜನಕ್ಕೆ ಅಷ್ಟಕ್ಕೆ ಎಷ್ಟರ ಪ್ರಕಾರ ಆರುನೂರಕ್ಕೆ ನಾಲ್ಕುನೂರ ಇಪ್ಪತ್ತು ಬಿದ್ದರೆ ನೂರಕ್ಕೆ ಎಷ್ಟು ಆತ ಮಗನ ಅಂತ ಕೇಳೋ ಮುಂದೆ ಅವನ ನಾಲ್ಕುನೂರ ಇಪ್ಪತ್ತು ಗುಂಡ್ಲೆ ನೂರು ಮಾಡಿ ಅದಕ್ಕೆ ಆರ್ನೂರಲೆ ಭಾಗಸ ನಾವು ನಾ ಲೆಕ್ಕ ಮಾಡಿ ಬರೇ ಎಪ್ಪತ್ತು ಪರ್ಸೆಂಟ್ ಆತು ಅಂತಂದ್ರೆ ನಮ್ಮಪ್ಪ ಫೋರ್ ಟ್ವೆಂಟಿ ಮಾರ್ಕ್ಸ್ ತೊಗೊಂಡು ಮಗನ ಇನ್ನೆಷ್ಟು ಹಾಕ್ಬೇಕು ಅಂತ ಬೈತಿದ್ದ ಹಿಂಗೆ ನಾವೆಲ್ಲ ಗಣಿತ ಕಲ್ತವ್ರು ಹಂಗೆ ಕಲ್ತದ್ದು ಕಡಿಮೆ ಇದ್ದರೆ ಚೊಕ್ಕ ಕಲ್ತೇವೆ ಮತ್ತು ಇವತ್ತು ನೆನಪಿಟ್ಕೊಂಡೆ ಮುಂದೆ ನನಗೆ ವ್ಯವಹಾರ ಜ್ಞಾನ ಬರಲಿ ಅಂತ ನಮ್ಮ ಮಾವ್ವ ರೊಕ್ಕ ಕೊಟ್ಟು ಅಂಗಡಿಗೆ ಸಂತಿಗೆ ಗಿರಣಿಗೆ ಕಳ್ಸೋಕ್ಕೆ ನಾವು ಅವ್ರು ಅಂದ್ಕೊಂಡಿದ್ದಕ್ಕಿಂತ ಸಣ್ಣತನ ಉಪಯೋಗ ಮಾಡಿ ನಮ್ಮ ಗಿರಣಿ ಕಳ್ಸಿದರೆ ಗಿರಣ್ಯಾಗ ಗೋಧಿ ಐದು ಕೆ ಜಿ ಇದ್ರೆ ನಾಲ್ಕು ಕೆ ಜಿ ಅಂತ ಹೇಳಿ ರೊಕ್ಕ ಹೊಡ್ಕೊತಿದ್ದೆ ಒಂದು ಸತಿ ಗಿರಣಿ ಒಂದು ನನ್ನ ಮೇಲೆ ಡೌಟ್ ಬಂದೆ ಲೇ ನಾಲ್ಕು ಕೆ ಜಿ ಜೋಳ ಅಂತಿ ನಂಗೆ ಯಾಕೋ ಐದು ಕೆ ಜಿ ಅನ್ನಿಸ್ತಿಕತ್ತದ ಅಂತಂದ ನಾ ಅದಕ್ಕೆ ಏ ನಂಗೆ ಐದು ಕೆ ಜಿ ಹತ್ಲಿಕ್ಕೆ ಆಗಂಗಿಲ್ಲ ಅಂತ ನಮ್ಮ ಮಾವ್ವ ನಾಲ್ಕು ಕೆ ಜಿ ಕಳ್ಸಾಳು ನನ್ನ ಮೇಲೆ ಇಲ್ಲ ಅಂತ ಅವನು ಜೋರು ಮಾಡಿದ್ದೆ ಆ ಮಗ ಮುಂದೆ ಇನ್ನೂ ಅರ್ಧ ಕೆ ಜಿ ಹಿಟ್ಟು ಗಿರಣ್ಯಾಗಿ ಇರ್ತ ನಮ್ಮ ಡಬ್ಬಿ ಎತ್ತಿ ಬಿಡ್ತಿದ್ದ ನಾ ಏ ಇನ್ನೂ ಹಿಟ್ಟದ ನಮ್ದು ತಡಿ ಅಂತಂದ್ರೆ ಯಾಕೆ ನನ್ನ ಮೇಲೆ ವಿಶ್ವಾಸ ಇಲ್ಲ ನಂತ ನಂಗೆ ವಾಪಸ್ ಅಂತಿದ್ದ ನಾ ಎಂಟನೇ ಒಂದು ರೂಪಾಯಿ ಹೊಡ್ಕೊಳ್ಳಿಕ್ಕೆ ಅರ್ಧ ಕೆ ಜಿ ಹಿಟ್ಟು ಗಿರಣಿಗೆ ಹಾಕ್ಸೋದ್ರೆ ಸುಳ್ಳು ಹೇಳಿದರೆ ಆ ಮಗ ಸೀದಾ ಅರ್ಧ ಕೆ ಜಿ ಡೈರೆಕ್ಟ್ ಹಿಟ್ಟ ಬಿಡಿತಿದ್ದ ನಮ್ಮ ನಾ ಗಿರಣಿಗೆ ಹೋಗಿ ಬಂದಾಗ ಒಮ್ಮೆ ಅವ್ನು ಹೆಣ ಎತ್ತಲಿ ಎಷ್ಟು ಹಿಟ್ಟು ಹೊಡ್ಕೊಳ ನೋಡು ನೆಕ್ಸ್ಟ್ ಟೈಮ್ ನಾನು ಹೋಗ್ತೀನಿ ಅಂತಿದ್ಲು ಹಿಂಗೆ ನಾ ಸಂತಿಗೆ ಹೋದಾಗ ಕಿರಾಣಿ ಸಾಮಾನು ತರಲಿಕ್ಕೆ ಹೋದಾಗ ರೊಕ್ಕ ಹೊಡ್ಕೊಂಡು ಹೊಡ್ಕೊಂಡು ಕಾಲೇಜ್ ಕಲ್ತದ್ದು ಅಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಕಲಿಸ್ಲಿಕ್ಕಿ ನಮ್ಮ ಅವನ ಅಲ್ಲ ಹಂಗೆ ಈಗ ಅದನ್ನು ನಮ್ಮ ಹೆಂಡತಿ ಮಾಡ್ತಾಳೆ ಆದ್ರೆ ಅಕ್ಕಿ ಹನಿ ಅಂದ್ರೆ ಮಿನಿಮಮ್ ಒಂದು ನೂರು ನೋಟ್ ಅದ್ರಾಗ ನಂಗೆ ರೊಕ್ಕ ಎಣಿಸ್ಕೊಡೋ ಪದ್ಧತಿ ಗೊತ್ತಿಲ್ಲ ಎಷ್ಟು ಅವ ಅಂತ ಕೈ ಹಾಕಿ ಕೊಟ್ಟರೆ ಅಲ್ಲ ಪಾಪ ಅಕ್ಕಿನಾರ ಯಾರಿಗೆ ಖರ್ಚು ಮಾಡೋದು ನನ್ನದೇ ಸಂಸಾರಕ್ಕಲ್ಲ ಅಂತ ಸುಮ್ಮನೆ ಇರ್ತಾನೆ ಬಿಡ್ರಿ ಅನ್ನಂಗೆ ಇನ್ನೊಂದು ಹೇಳೋದು ಮರ್ತೆ ಹಂಗೆ ಇಂಟರ್ನ್ಯಾಷನಲ್ ಮ್ಯಾಚ್ ಡೇ ದಿವಸ ಪೈ ಡೇನು ಸೆಲೆಬ್ರೇಟ್ ಮಾಡ್ತಾರೆ ಪೈ ಡೇ ಅಂದರೆ ನಮ್ಮ ಗೋಕರ್ಣ ಶಿಕ್ಷಕ ಕಡೆ ಪೈ ಅಲ್ಲ ಐ ಆಮ್ ಟಾಕಿಂಗ್ ಅಬೌಟ್ ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್ ಪೈ ಅದಕ್ಕೆ ಅರ್ಕಿಮೆಟಿಕ್ಸ್ ಕಾನ್ಸ್ಟೆಂಟ್ ಅಂತಲೂ ಕರಿತಾರೆ ಹಂಗೆ ನಾ ಕಾರ್ ಸಿದ್ದೇಶ್ವರ್ ಆರ್ಟ್ಸ್ ಆ್ಯಂಡ್ ಎಚ್ ಎಸ್ ಕೊತ್ತಂಬರಿ ಸೈನ್ಸ್ ಕಾಲೇಜ್ನಾಗ ಕರ್ನಾಟಕ ಸಂಘ ಸೆಕ್ರೆಟರಿ ಇದ್ದಾಗ ಹಿರೇಮಠ ಸರ್ ಹೇಳಿದ್ರಂತ ಈ ಪೈ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಹೊಂಟಾಗ ಒಂದಿಷ್ಟು ಆರ್ಟ್ ಸ್ಟೂಡೆಂಟು ಅದಕ್ಕೆ ಅಪೋಸ್ ಮಾಡಿದ್ರು ವೈ ಪೈ ಡೇ ವೈ ನಾಟ್ ಉಳ್ಳಾಗಡ್ಡಿ ಡೇ ನಿಂಗೆ ಯಾರು ಬೇಕು ಅವ್ರದ್ದು ಡೇ ಮಾಡ್ತೀಯ ಮಗನ ನಾಳೆ ಉಳ್ಳಾಗಡ್ಡಿ ಡೇ ಮಾಡೋ ಅಂತೀನಿ ಮಾಡ್ತೇನ ಅಂತ ಒಬ್ಬ ಅಂದರೆ ಇನ್ನೊಬ್ಬ ಏ ಹೌದೌದು ಹೌದು ಪೈ ಡೇ ಮಾಡ್ತೀವಿ ಅವನು ಉಳ್ಳಾಗಡ್ಡಿ ಡೇ ಮಾಡೋ ಅಂತಾನೆ ಮ್ಯಾಲೆ ನಾ ಲಿಂಬಿಕ ಡೇ ಮಾಡೋಂತೀನಿ ನೆಕ್ಸ್ಟ್ ಯಾರ ಮೆಣಸಿಕ ಡೇ ಮಾಡೋಂತಾರೆ ಅಂತ ದೊಡ್ಡ ಇಶ್ಯೂ ಮಾಡಿದ್ರು ಅಲ್ಲ ಹಂಗೆ ಅದ್ರಾಗ ಅವ್ರದ್ದೇನು ತಪ್ಪಿದ್ದಿತ್ತಿಲ್ಲ ಅವ್ರು ನಾ ಪೈ ಡೇ ಮಾಡೋಣ ಅಂತ ಕೂಡಲೇ ಅವರು ನಮ್ಮ ಕೆಮಿಸ್ಟ್ರಿ ಸರ್ ಒಬ್ಬರು ಪೈ ಅಂತಿದ್ರು ನಾ ಅವ್ರದ್ದು ಡೇ ಮಾಡ್ಲಿಕ್ಕೆ ಅಂತಕೊಂಡಿದ್ರು ಹೀಗಾಗಿ ಅವ್ರು ತಮ್ಮ ಹಿಸ್ಟ್ರಿ ಉಳ್ಳಾಗಡ್ಡಿ ಸರು ಜಾಗ್ರಫಿ ಲಿಂಬಿ ಕಾಯಿಸರು ಎಕನಾಮಿಕ್ಸ್ ಮೆಣಸಿಂಗ್ ಕಾಸೋರು ಇವ್ರದೆಲ್ಲ ಯಾಕೆ ಡೇ ಮಾಡಬಾರ್ದು ಅಂತ ಲಾಜಿಕ್ ನಾ ಆಮೇಲೆ ಅವ್ರಿಗೆ ತಿಳಿ ಹೇಳಿ ಪೈ ಡೇ ಮಾಡಿದೆ ಆಮೇಲೆ ಬರ್ರೆ ಇಷ್ಟೆಲ್ಲ ಕಲ್ತರು ಇವತ್ತು ಸಂಸಾರ ಹತ್ತು ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ಹಣೆ ಬರಹ ಮಡದಿಗೆ ತಕ್ಕ ಗಳಿಸಲಾರೆ ಕೊಡಿಸಿದ ಸೀರೆ ಮಡಚಲಾರೆ ಜ್ವಯಿ ಜೊಟಕ್ ಅನ್ನೋ ಲೆವೆಲ್ಗೆ ಬಂದ ಇರಲಿ ನಾಳೆ ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಆ್ಯಂಡ್ ಪೈ ಡೇ ಅಂತ ನೆನಪಾಗಿ ಇಷ್ಟೆಲ್ಲ ಬರೀಬೇಕಾಗ್ತದೆ